Okay, in the last class, we have discussed about the relationship between the radius of curvature and focal length. Radius of curvature and focal length ke yen relation ide anta nodidvi. Next, here we are going to discuss about the image formed by the concave mirror. So, concave mirror mele rays incident adre image yavatara formation avutte, and by changing the position of the object, object anna different position alli ittaga ಎಲ್ಲೆಲ್ಲ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನ ಈ ಕ್ಲಾಸಲ್ಲಿ ನೋಡೋಣ. ಫಸ್ಟ್ ಇಯರ್ ದ ಇಮೇಜ್ ಫಾರ್ಮ್ಡ್ ಬೈ ಕಾನ್ಕೇವ್ ಮಿರರ್. ಸೊ ಇಮೇಜ್ ಫಾರ್ಮ್ಡ್ ಬೈ ದ ಕಾನ್ಕೇವ್ ಮಿರರ್, ಅದರಲ್ಲಿ ಫಸ್ಟ್ ಕೇಸನ್ನ ತೊಗೊಳ್ಳೋಣ. ಕೇಸ್ ಒನ್, ಕೇಸ್ ಒನ್ ಮೀನ್ಸ್ ಇಯರ್ ದ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ. ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಅಂದರೆ ಆಬ್ಜೆಕ್ಟ್ ಅನ್ನು ಇನ್ಫಿನಿಟಿನಲ್ಲಿ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಇನ್ ಫ್ರಂಟ್ ಆಫ್ ದ ಕಾನ್ಕೇವ್ ಮಿರರ್. ಸೊ ಯ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ಎ ಕಾನ್ಕೇವ್ ಮಿರರ್. ಸೊ ಯ ದಿಸ್ ಈಸ್ ಅವನ್ ಕಾನ್ಕೇವ್ ಮಿರರ್. ಆಲ್ ಆಫ್ ಯು ನೋ ದಟ್ ದ ಔಟರ್ ಸರ್ಫೇಸ್ ಈಸ್ ಸಿಲ್ವರ್ಡ್, ಔಟರ್ ಸರ್ಫೇಸ್ ಸಿಲ್ವರ್ಡ್, ಇನ್ನರ್ ಸರ್ಫೇಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಸೆಂಟರ್ ಪೋರ್ಷನ್ ಅನ್ನ ಪೋಲ್ ಅಂತ ತೊಗೊಂಡಿದ್ವಿ. ಆ್ಯಂಡ್ ಇಟ್ ಈಸ್ ಇನ್ ದ ಸೆಂಟರ್ ಆಫ್ ಕರ್ವೇಚರ್ ದಟ್ ಈಸ್ ರೆಪ್ರೆಸೆಂಟೆಡ್ ವಿತ್ ಸಿ. ಅಗೇನ್ ಇಯರ್ ಎಕ್ಸಾಕ್ಟ್ಲಿ ಮಿಡಲ್ ಇಟ್ ಈಸ್ ಇನ್ ದ ಫೋಕಸ್. ನೌ ಜಾಯಿನ್ ದೀಸ್ ವಿ ಗೆಟ್ ದ ವಾಟ್ ಪ್ರಿನ್ಸಿಪಲ್ ಆಕ್ಸಿಸ್ ದ ರೇ ವಿಚ್ ಈಸ್ ಪಾಸ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಪೋಲ್. ಓಕೆ, ಈಗ ಆಬ್ಜೆಕ್ಟ್ ಅನ್ನ ಇಲ್ಲಿ ಇನ್ಫಿನಿಟಿ, ಇನ್ಫಿನಿಟಿ ಅಂದ್ರೆ ಸೊ ತುಂಬಾ ದೂರದಲ್ಲಿ, ವಿ ಡೋಂಟ್ ನೋ ದ ಡಿಸ್ಟೆನ್ಸ್. ಸೊ ಇಯರ್ ವಿ ಆರ್ ಪ್ಲೇಸ್ಡ್ ಆನ್ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಅನ್ನು ಇನ್ಫಿನಿಟಿನಲ್ಲಿ ಇದೆ, ಅದರಿಂದ ಬರ್ತಕ್ಕಂಥ ರೇಸ್, ಫಾರ್ ಎಕ್ಸಾಂಪಲ್ ಸನ್, ವಾಟ್ ಆರ್ ದ ರೇಸ್ ವಿಚ್ ಈಸ್ ಕಮಿಂಗ್ ಫ್ರಮ್ ದ ಸನ್. ಸೊ ದಟ್ ಈಸ್ ಅಟ್ ವಾಟ್ ವಿ ಕ್ಯಾನ್ ಕನ್ಸಿಡರ್ ಆಸ್ ದ ಇನ್ಫಿನಿಟ್ ಡಿಸ್ಟೆನ್ಸ್. ಸೊ ದ ರೇಸ್ ವಿಚ್ ಈಸ್ ಕಮಿಂಗ್, ಸೊ ದೋಸ್ ವಿಲ್ ಕಮಿಂಗ್ ಪ್ಯಾರಲಲ್ ಟು ಈಚ್ ಅದರ್, ದೋಸ್ ವಿಲ್ ಇನ್ಸಿಡೆಂಟ್ ಅಂತ ಕಾನ್ಕೇ ಮಿರರ್. ಅವು ನಮಗೆ ಇನ್ಸಿಡೆಂಟ್ ಆಗು, ಯಾವ ಥರ ಇನ್ಸಿಡೆಂಟ್ ಆಗುತ್ತೆ, ಸೊ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಆಗುತ್ತೆ. ಯಾವುದಕ್ಕೆ? ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಸೊ ವಿ ಆಲ್ರೆಡಿ ನೋ ದಟ್ ಇಫ್ ದ ರೇಸ್ ವಿಚ್ ಈಸ್ ಇನ್ಸಿಡೆಂಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಆದ್ರೆ ಅವು ರೇಸ್ ರಿಫ್ಲೆಕ್ಟೆಡ್ ರೇಸ್ ಏನ್ ಮಾಡುತ್ತೆ, ಫೋಕಸ್ ಮುಖಾಂತರ ಪಾಸ್ ಆಗಿ ಹೋಗುತ್ತೆ. ಸೊ ದೀಸ್ ಆರ್ ದ ರಿಫ್ಲೆಕ್ಟೆಡ್ ರೇಸ್, ಇಟ್ ಪಾಸ್ ಥ್ರೂ ದ ಫೋಕಸ್. ಸೊ ಇಯರ್ ದೀಸ್ ವಿಲ್ ಇಂಟರ್ಸೆಕ್ಟ್ ಸಮ್ವೇರ್. ವಿ ಆಲ್ರೆಡಿ ಟೋಲ್ಡ್ ದ ಇಮೇಜ್ ಫಾರ್ಮಡ್ ಬೈ ದ ವಾಟ್ ಎನಿ ಮಿರರ್. So if the rays exactly intersect after the reflection, that image we call as a real image. If the rays is not exactly intersected, so that image we call as a what? Virtual image. Exact age reflected rays meet aadre yavadu one point alli adanna navu elli meet aguta point na image position anta karitivi. Elli meet agidili focus hatra meet agide. So concave mirror mele, so the rays is incident parallel to the principal axis, aga reflected rays focus hatra meet aitu. So elli reflected rays exact agi meet aguto a point anna navu position of the image anta tondidvi. Now we can write the image formed at F. andre image elli formation aitu, ಎಫ್ ಹತ್ರ ಫಾರ್ಮೇಷನ್ ಆಯಿತು, ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಎಫ್. ನೆಕ್ಸ್ಟ್, ಸೊ ಎಕ್ಸಾಕ್ಟ್ ಆಗಿ ಮೀಟ್ ಆಗಿದೆ ಅಂತಂದ್ರೆ ಅದು ರಿಯಲ್ ಇಮೇಜ್ ಅಂತ ಕರೀತೀವಿ. ಇಟ್ ಫಾರ್ಮ್ಸ್ ದ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್. ರಿಯಲ್ ಮತ್ತೆ ಇನ್ವರ್ಟೆಡ್, ರಿಯಲ್ ಅಂದ್ರೆ ಎಕ್ಸಾಕ್ಟ್ ಆಗಿ ಮೀಟ್ ಆಗಿದೆ, ಸೊ ರಿಯಲ್ ಇಮೇಜ್. ಇನ್ವರ್ಟೆಡ್ ಅಂದ್ರೆ ಆಬ್ಜೆಕ್ಟ್ ಅನ್ನ ಈ ತರ ಇಟ್ಟಿರ್ತಾರೆ, ಅದರ ಇಮೇಜ್ ಏನಾಗುತ್ತೆ, ರಿವರ್ಸ್ ಉಲ್ಟಾ ಈ ತರ ಫಾರ್ಮೇಷನ್ ಆಗುತ್ತೆ. ಸೊ ಇಫ್ ಯು ಪ್ಲೇಸ್ ಅನ್ ಆಬ್ಜೆಕ್ಟ್ ಲೈಕ್ ದಿಸ್, ದ ಇಮೇಜ್ ಇಸ್ ಫಾರ್ಮ್ಡ್ ಇನ್ ದ ರಿವರ್ಸ್ ಆರ್ಡರ್ ಲೈಕ್ ದಿಸ್, ಸೊ ದಟ್ ಇಮೇಜ್ ಇಸ್ ವಿ ಕಾಲ್ಡ್ ಆಸ್ ದ ಇನ್ವರ್ಟೆಡ್ ಇಮೇಜ್. ಆ ಇಮೇಜ್ ಅನ್ನ ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ. ಮತ್ತೆ ಸೈಜ್, ವಿ ಆರ್ ಆಲ್ವೇಸ್ ಟೇಕನ್ ದ ಸೈಜ್ ಆಫ್ ದ ಇಮೇಜ್ ಫ್ರಮ್ ದ ವಾಟ್ ಪ್ರಿನ್ಸಿಪಲ್ ಆಕ್ಸಿಸ್, ಡೌನ್ವರ್ಡ್ಗೆ ಅಥವಾ ಅಪ್ವರ್ಡ್ಗೆ ಎಷ್ಟು ಸೈಜ್ ಇದೆ ಅನ್ನೋದನ್ನ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಇಲ್ಲಿ ಸೊ ಡೌನ್ವರ್ಡ್ಗೂ ಆಗಿಲ್ಲ ಅಪ್ವರ್ಡ್ಗೂ ಆಗಿಲ್ಲ, ಎಕ್ಸಾಕ್ಟ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ತರ ಇದೆ. ಸೊ ದ ಪಾಯಿಂಟ್ ಇಮೇಜ್ ಇಸ್ ಫಾರ್ಮ್ಡ್, ಪಾಯಿಂಟ್ ಇಮೇಜ್ ಫಾರ್ಮ್ಡ್. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್ ಫಾರ್ಮ್ಡ್ ಬೈ ದ ಕಾನ್ಕೇವ್ ಮಿರರ್.
By placing an object at infinity. İdu first case. Object anna infinite distance ittaga image focus tara formation avute. Adu real matte inverted image agirutte matte point image agirutte. So next case 2 na consider madam. Case 2. Case 2 nalli object anna behind the center of curvature. Behind the center of curvature. Andre object na behind the center of curvature idana. Object behind the center of curvature. Object na behind the center of curvature ittaga image illi formation agutte annadana nodana navu. Now see ya, in this case again we can take the what concave mirror matte concave mirror anna consider madana. Outer surface is silvered, inner surface is reflecting surface. Draw the principal axis which is passed the pole, center of curvature and focus. Okay, ega object and behind the center of curvature. İlli center of curvature behind andre adara hinde yavdo object na idana. Object AB is the object. So matte navu rays na already helidvi yav rays na tagbeku anta. So 3 or 4 rays we have taken for image formation. Adaralli ondu incident parallel yavadike principal axis ke parallel ag incident adre focus mukantara pass out this. So this is a ray which is passed through the focus. Again take the ray which is passed through the focus or which is incident at the what pole. So when the object is placed behind the center of curvature aga image will formation out anta anabeku. So ika focus mukantara thodana the ray which is passed through the what focus. Okay, so focus mukantara pass aitu ika. You know, if the ray which is passed through the focus, what happens? It moves parallel to the principal axis. Principal axis ke parallel ke move agutte. This is the ray which is moves parallel to the principal axis. Ega nodu yavadu reflected ray. This is the reflected ray. Again, this is the what? Reflected ray. Ee reflected rays hogi ella one kade meet agutte. That is the position of what? Image. Adu position of the image. So here it is A, we can see it is A prime. It is B, so it is B prime. That means A prime B prime is the what image and AB is the object. Ignore image of the formation I to object and I threat image ultra either formation I and L formation I get center of curvature to focus. I will do with the image of formation I get. So image formed between what C L A C and F mate center of curvature mate focus mate image formation aitu. Next it is real and inverted. Real and inverted. Real mate invert agide yake exact agi reflected rays meet agide. So that's why it is real image mate object ya tara ide adakke invert age image andre reverse agide. So that's why it is inverted. And size compared to the size of the object, size of the image is less. So that's why we can say diminished image andre size decrease aitu. Diminished image is formed anta helbodu. Second case yavaga object behind the center of curvature ittaga real image L formation avute C matte F matte formation avute invert agirutte matte diminished image agirutte andre size kammi irutte adukkinta object kinta image size kammi irutte. Next we can go for the next case. Case 3 go on. Okay, case 3 iga object na exactly at center of curvature anta thread object at C andre object na exact ge center of curvature center of curvature
center of curvature hatra idana aga image ill formation avute nodana in case of the concave mirror. Okay, again we can take the concave mirror, ond concave mirror na tagon. So it is a what, outer surface silver, inner surface is reflecting surface. Draw the principal axis. Idu principal axis, it is a pole, and here it is a center of curvature and focal length. Now relation nodidi focal length matte center of curvature ge enta, r is equal to means radius of curvature is equal to what, 2 into f means 2 into focal length, adike cfp andre cf estu distance irutto fp nearly aste irbeku avaru equal distance cf estu irutto idu fp no aste irbeku athara thobeku. Now object na exact age center of curvature athara irthini object na center of curvature irutta first ray take the ray which is incident parallel to the principal axis. Principal axis ke parallel age incident avut, parallel age incident adre enavute focus mukatra pass agi hogutte. This is the ray which is pass through the focus. Okay, next take the ray which is pass through the what, focus. Ray incident ray focus mukatra pass avut, incident ray focus ida bandide antandre reflected ray athara move avutte, it moves parallel to the principal axis. Principal axis ke parallel age move avutte. So this is the ray which moves parallel to the principal axis. Iga illo incident aayitu, so this is the what, intersection of the reflected rays. Yadu reflected rays intersect agide. Iga draw more, that is what position of the image. This is the center of curvature and it is the what, image formation. Iga image yathara formation agide nodu. So you can see it is the what, a b, it is the what, a prime b prime. So AB is the object, A prime B prime is the what, image. So ega image ill formation and first image ill object in the AB means center of curvature atra ittivi, or image ill formation aito exactly ade center of curvature atra image formation agide. So image formed at C, image exactly center of curvature ಅನ್ನು ಫಾರ್ಮೇಷನ್ ಆಗುತ್ತೆ. ಮತ್ತೆ ರಿಫ್ಲೆಕ್ಟೆಡ್ ರೇಸ್ ಎಕ್ಸಾಕ್ಟ್ಲಿ ಮೀಟ್ ಆಗಿದೆ, ಮತ್ತೆ ಇಮೇಜ್ ಏನಾಗಿದೆ ಇನ್ವರ್ಟ್ ಆಗಿದೆ. ಸೊ ಇಟ್ ಫಾರ್ಮ್ಸ್ ದ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್, ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್. ನೆಕ್ಸ್ಟ್ ಸೊ ಸೈಜ್ ನೋಡಿಲಿ, ಸೈಜ್ ಎಷ್ಟು, ಎ ಬಿ ಎಷ್ಟಿದೆ ಅಂದರೆ ಆಬ್ಜೆಕ್ಟ್ ಸೈಜ್ ಎಷ್ಟಿದೆ, ಇಮೇಜ್ ಸೈಜ್ ಸಹಿತ ಅಷ್ಟೇ ಇರುತ್ತೆ. ಸೊ image is same size of the object, image is same size of the object. Object is to size irutto image saitha aste size irutte. So this is the case 3. So object na exactly center of curvature atra ittaga namge image saitha exactly center of curvature atrane formation avutte. ಸೊ ಅದು ರಿಯಲ್ ಮತ್ತೆ ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ. ಸೊ ಇಮೇಜ್ ಸೈಜು ಆಬ್ಜೆಕ್ಟ್ ಸೈಜ್ ಎಷ್ಟಿತ್ತು, ಇಮೇಜ್ ಸೈಜು ಸಹಿತ ಅಷ್ಟಿರುತ್ತೆ. ಆಬ್ಜೆಕ್ಟ್ 1 meter ಇತ್ತು, ಇಮೇಜು ಸಹಿತ 1 meter ಇರುತ್ತೆ. ಆಬ್ಜೆಕ್ಟ್ 10 centimeter ಇತ್ತು, ಇಮೇಜ್ ಸಹಿತ 10 centimeter ಇರುತ್ತೆ. ಸೊ ದಿಸ್ ಈಸ್ ದ ಕೇಸ್ ವೆನ್ ದ ಆಬ್ಜೆಕ್ಟ್ ಈಸ್ ಎಕ್ಸಾಕ್ಟ್ಲಿ ಪ್ಲೇಸ್ಡ್ ಅಟ್ ಸೆಂಟರ್ ಆಫ್ ಕರ್ವೇಚರ್. ಸೊ ಈಗ ನೆಕ್ಸ್ಟ್ ಕೇಸ್, ಕೇಸ್ 4 ಗೋ. ಕೇಸ್ 4 case 4 ಅಲ್ಲಿ ಸೊ ಈಗ ಆಬ್ಜೆಕ್ಟ್ ಅನ್ನ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಫೋಕಸ್ ಇವೆರಡು ಮಧ್ಯೆ ಇಡಲ್ಲ, ಆಗ ಇಮೇಜ್ ಇಲ್ ಫಾರ್ಮೇಷನ್ ಆಗುತ್ತೆ. ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡೋಣ. ಸೊ ಅಗೇನ್ ದ ಆಬ್ಜೆಕ್ಟ್ ಇನ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಫೋಕಸ್, ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಫೋಕಸ್ ಮಧ್ಯೆ ಆಬ್ಜೆಕ್ಟ್ ಅನ್ನ ಇಟ್ಟಾಗ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಇನ್ ಕೇಸ್ ಆಫ್ ದ ಕಾನ್ಕೇವ್ ಮಿರರ್, ಕಾನ್ಕೇವ್ ಮಿರರ್ ಅಲ್ಲಿ. ಸೊ ದಿಸ್ ಇಸ್ ದ ವಾಟ್, ಮಿರರ್ ಔಟರ್ ಸರ್ಫೇಸ್ ಈಸ್ ಎ ಸಿಲ್ವರ್. ಓಕೆ, ದಿಸ್ ಇಸ್ ದ ಎ ಪೋಲ್, ದ ರೇ ವಿಚ್ ಇಸ್ ಪಾಸ್ ಥ್ರೂ ದ ವಾಟ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಪೋಲ್ ಆಫ್ ದ ಮಿರರ್ ವಿ ಆರ್ ಟೇಕನ್ ಎಸ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂಡ್ ಯರ್ ಎಕ್ಸಾಕ್ಟ್ಲಿ ಮಿಡಲ್ ಫೋಕಸ್. ಓಕೆ, ಈಗ ಆಬ್ಜೆಕ್ಟ್ ಅನ್ನ
ಎಲ್ಲಿ ಇಡಬೇಕು? ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಫೋಕಸ್ ಮಧ್ಯೆ ಇಡೋಣ. ದಿಸ್ ಇಸ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ ದ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಫೋಕಸ್. ಈಗ ಟೇಕ್ ದ ರೇ ಇನ್ಸಿಡೆಂಟ್ ಪ್ಯಾರಲಲ್, ಪ್ಯಾರಲಲ್ ಆಗಿ ಒಂದು ರೇನ ಇನ್ಸಿಡೆಂಟ್ ಮಾಡಿ, ಆಗೇನಾಗುತ್ತೆ ಅದು ಫೋಕಸ್ ಮುಖಾಂತರ ಹೋಗುತ್ತೆ. ಇಫ್ ದ ರೇ ವಿಚ್ ಈಸ್ ಇನ್ಸಿಡೆಂಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ವಿಚ್ ಈಸ್ ಆಲ್ವೇಸ್ ಪಾಸ್ ಟು ದ ಫೋಕಸ್, ಅದನ್ನ ನೋಡಿದೀವಿ ಆಲ್ರೆಡಿ. ಅಗೇನ್ ಟೇಕ್ ದ ರೇ ವಿಚ್ ಈಸ್ ಪಾಸ್ ಥ್ರೂ ದ ಫೋಕಸ್, ಆರ್ ಯು ಕೆನ್ ಟೇಕ್ ದ ರೇ ವಿಚ್ ಈಸ್ ಇನ್ಸಿಡೆಂಟ್ ಎಕ್ಸಾಕ್ಟ್ ಇಟ್ ದ ವಾಟರ್ ದಿಸ್ ಬೋಲ್. ಬೆಟರ್ ಟು ಟೇಕ್ ದ ರೇ ವಿಚ್ ಈಸ್ ಪಾಸ್ ದ ವಾಟರ್ ಫೋಕಸ್, ಫೋಕಸ್ ಮುಖಾಂತರ ಪಾಸ್ ಆಗೋದನ್ನ ತೋರಿಸ. ಈಗ ಫೋಕಸ್ ಮುಖಾಂತರ ಪಾಸ್ ಆಯಿತು ಅಂತಂದ್ರೆ ಆಫ್ಟರ್ ರಿಫ್ಲೆಕ್ಷನ್ ಫ್ರಮ್ ದ ಮಿರರ್ ಇಟ್ ಮೂವ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಯಾವ ಥರ ಮೂವತ್ತೆ? ಪ್ಯಾರಲಲ್ ಆಗಿ ಮೂವತ್ತೆ. ದಿಸ್ ಇಸ್ ದ ರೇ ವಿಚ್ ಈಸ್ ಮೂವ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಈಗ ಅವೆರಡು ರೇ ಎಲ್ಲೋ ಇಂಟರ್ಸೆಕ್ಟ್ ಆಯಿತು, ಎಲ್ಲಿ ಇಂಟರ್ಸೆಕ್ಟ್ ಆಯಿತು ಅಂತ ನೋಡ್ಕೊ. ಅಲ್ಲಿದ್ದು ಮತ್ತೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡು. ದಿಸ್ ಈಸ್ ವಾಟರ್ ಎ ಬಿ ಆ್ಯಂಡ್ ಇಟ್ ಇಸ್ ದ ವಾಟರ್ ಎ ಪ್ರೈಮ್ ಬಿ ಪ್ರೈಮ್ ಇಮೇಜ್. ಎ ಬಿ ಇಸ್ ದ ಆಬ್ಜೆಕ್ಟ್, ಎ ಪ್ರೈಮ್ ಬಿ ಪ್ರೈಮ್ ಇಸ್ ದ ವಾಟರ್ ಇಮೇಜ್. ಸೊ ಅಬ್ಸರ್ವ್ ಕೇರ್ಫುಲಿ. ಇವಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಯಿತು? ಸೆಂಟರ್ ಆಫ್ ಕರ್ವೇಚರ್ ಇದ್ದ ಇನ್ ದ ಮೀನ್ಸ್ ಬಿಹೈಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಇಮೇಜ್ ಫಾರ್ಮೇಷನ್ ಆಯಿತು. ನೌ ವಿ ಕ್ಯಾನ್ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಇಮೇಜ್ ಫಾರ್ಮಡ್ ಬಿಹೈಂಡ್ ಸಿ ಮೀನ್ಸ್ ಸೆಂಟರ್ ಆಫ್ ಕರ್ವೇಚರ್ ಇದ್ದ ಹಿಂದೆ ಇಮೇಜ್ ಫಾರ್ಮೇಷನ್ ಆಯಿತು. ಮತ್ತೆ ರಿಫ್ಲೆಕ್ಟೆಡ್ ರೇಸ್ ಎಕ್ಸಾಕ್ಟ್ ಆಗಿ ಮೀಟ್ ಆಗಿದೆ. ಸೊ ಹಂಗಾಗಿ ರಿಯಲ್ ಮತ್ತೆ ಡೈಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಈಸ್ ಇನ್ವರ್ಟೆಡ್, ರಿಯಲ್ ಅಂಡ್ ಇನ್ವರ್ಟೆಡ್, ರಿಯಲ್ ಮತ್ತೆ ಇನ್ವರ್ಟ್ ಆಗಿದೆ. ಮತ್ತೆ ಸೈಜ್ ಅಬ್ಸರ್ವ್ ಕೇರ್ಫುಲಿ. ಸೈಜ್ ಆಫ್ ದ ಆಬ್ಜೆಕ್ಟ್, ಸೈಜ್ ಆಫ್ ದ ಇಮೇಜ್ ಕಂಪೇರ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್ ಸೈಜ್ ಆಫ್ ದ ಇಮೇಜ್ ಇಸ್ ಮೋರ್, ಅಂದ್ರೆ ಸೈಜ್ ಆಫ್ ದ ಆಬ್ಜೆಕ್ಟ್ ಗಿಂತ ಸೈಜ್ ಆಫ್ ದ ಇಮೇಜ್ ಜಾಸ್ತಿ ಇದೆ. ಸೊ ಅದಕ್ಕೆ ನಾವು ಎನ್ಲಾರ್ಜ್ಡ್ ಅಂತ ಹೊಡಿತೀವಿ. ಎನ್ಲಾರ್ಜ್ಡ್ ಇಮೇಜ್ ಅಂದ್ರೆ ಎನ್ಲಾರ್ಜ್ಡ್ ಮೀನ್ಸ್ ಅಂದ್ರೆ ಏನು? ಸೊ ಆಬ್ಜೆಕ್ಟ್ ಸೈಜ್ ಗಿಂತ ಇಮೇಜ್ ಸೈಜ್ ಜಾಸ್ತಿ ಇದೆ. ಇವಾಗ ಆಬ್ಜೆಕ್ಟ್ ಸೈಜ್ ಏನಾದ್ರು 150 cm ಇತ್ತು, ಇಮೇಜ್ ಸೈಜ್ ಮೋರ್ ದನ್ 50 cm ಇತ್ತು. ಇವಾಗ ಆಬ್ಜೆಕ್ಟ್ ಸೈಜ್ 2 cm ಇತ್ತು, ಇಮೇಜ್ ಮೋರ್ ದನ್ 2 cm ಇರುತ್ತೆ. ಸೊ ಆಗ ನಾವು ಹೇಳ್ತೀವಿ ಇಟ್ ಈಸ್ ಎನ್ಲಾರ್ಜ್ಡ್ ಇಮೇಜ್ ಅಂತ. ಸೊ ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್ ಫಾರ್ಮ್ ಬೈ ದ ಕಾನ್ಕೇವ್ ಮಿರರ್. ಇಟ್ ಇಸ್ ವಾಟ್ ಮಿರರ್? ಕಾನ್ಕೇವ್ ಮಿರರ್ ಬೈ ಪ್ಲೇಸಿಂಗ್ ಇನ್ ಆಬ್ಜೆಕ್ಟ್ ಇನ್ ಬಿಟ್ವೀನ್ ದ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಫೋಕಸ್. ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಫೋಕಸ್ ಮಧ್ಯೆ ಆಬ್ಜೆಕ್ಟ್ ಅನ್ನು ಇಟ್ಟಾಗ ಇಮೇಜ್ ಎಲ್ ಫಾರ್ಮೇಷನ್ ಆಯಿತು? ಬಿಹೈಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಇಮೇಜ್ ಇಸ್ ಫಾರ್ಮ್. ಇಟ್ ಈಸ್ ರಿಯಲ್ ಅಂಡ್ ಇನ್ವರ್ಟೆಡ್ ಅಂಡ್ ಎನ್ಲಾರ್ಜ್ಡ್. ಈಗ ಕೇಸ್ ಫೈವ್ ಓವರ್. ಕೇಸ್ ಫೈವ್ ಅಲ್ಲಿ ಎಕ್ಸಾಕ್ಟ್ ಆಗಿ ಸೆಂಟರ್ ಆಫ್ ಕರ್ವೇಚರ್ ಅಂತ ಇಮೇಜ್ ಅನ್ನ ಆಬ್ಜೆಕ್ಟ್ ಅನ್ನ ಇಡೋಣ, ನಾಟ್ ಇಮೇಜ್ ಆಬ್ಜೆಕ್ಟ್ ಅನ್ನ ಇಡೋಣ. ಸೊ ಕೇಸ್ ಫೈವ್ ಅಲ್ಲಿ ಆಬ್ಜೆಕ್ಟ್ ಪ್ಲೇಸ್ಡ್ ಅಟ್ ಎಫ್ ಎಕ್ಸಾಕ್ಟ್ ಆಗಿ ಫೋಕಸ್ ಹತ್ರ ಆಬ್ಜೆಕ್ಟ್ ಅನ್ನ ಇಡೋಣ. ಸೊ ಆಗ ಇಮೇಜ್ ಇಲ್ಲಿ ಫಾರ್ಮೇಷನ್ ಆಗುತ್ತೆ ನೋಡೋಣ. ಸೊ ಟೇಕ್ ದ ಮಿರರ್, ಸೊ ಟೇಕ್ ದ ಕಾನ್ಕೇವ್ ಮಿರರ್. ಸೊ ಔಟರ್ ಸರ್ಫೇಸ್ ಈಸ್ ಸಿಲ್ವರ್ಡ್, ಇನ್ನರ್ ಸರ್ಫೇಸ್ ರಿಫ್ಲೆಕ್ಟಿಂಗ್. ದಿಸ್ ಇಸ್ ದ ಪೋಲ್ ಅಂಡ್ ದ ರೇ ವಿಚ್ ಇಸ್ ಪಾಸ್ ಥ್ರೂ ದ ಪೋಲ್ ಅಂಡ್ ಸೆಂಟರ್ ಆಫ್ ಕರ್ವೇಚರ್ ದಟ್ ಈಸ್ ವಾಟ್ ಪ್ರಿನ್ಸಿಪಲ್ ಆಕ್ಸಿಸ್. ನೌ ದಿಸ್ ಇಸ್ ದ ಫೋಕಸ್. ಈಗ ಆಬ್ಜೆಕ್ಟ್ ಅನ್ನ ಎಕ್ಸಾಕ್ಟ್ ಆಗಿ ಫೋಕಸ್ ಹತ್ರ ಇಡನ್. ದಿಸ್ ಇಸ್ ದ ಫೋಕಸ್, ಯು ಆರ್ ಪ್ಲೇಸ್ ದ ಆಬ್ಜೆಕ್ಟ್ ಎ ಬಿ ಎಕ್ಸಾಕ್ಟ್ ಆಗಿ ಫೋಕಸ್ ಹತ್ರ ಇಟ್ಟಿದ್ದೀನಿ. ಫಸ್ಟ್ ರೇ ಅಥವಾ ಇನ್ಸಿಡೆಂಟ್ ಪ್ಯಾರಲಲ್, ಆಗೇನಾಗುತ್ತೆ ಇಟ್ ಪಾಸ್ ಥ್ರೂ ದ ಫೋಕಸ್, ಫೋಕಸ್ ಮುಖಾಂತರ ಪಾಸ್ ಆಗುತ್ತೆ. ಟೇಕ್ ದ ಅನದರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಇನ್ಸಿಡೆಂಟ್ ಅಟ್ ದ ಪೋಲ್. ಪೋಲ್ ಹತ್ರ ಇನ್ಸಿಡೆಂಟ್ ಆದರೆ ಏನಾಗುತ್ತೆ? ಇಟ್ ಶೋಸ್ ದ ಲಾಸ್ ಆಫ್ ರಿಫ್ಲೆಕ್ಷನ್, ಅಗೇನ್ ಇಟ್ ಈಸ್ ವಾಟ್ ರಿಟರ್ನ್ ಬ್ಯಾಕ್ ಲೈಕ್ ದಿಸ್. ಅಬ್ಸರ್ವ್ ಕೇರ್ಫುಲಿ, ಇದು ರಿಫ್ಲೆಕ್ಟೆಡ್ ಯಾವಾಗ? ಪೋಲ್ ಹತ್ರ ಇನ್ಸಿಡೆಂಟ್ ಆದಾಗ. ಇವೆರಡರ ಯಾವ ಥರ ಕಾಣ್ತಾ ಇದೆ? ಅಪಿಯರ್ಸ್ ಟು ಬಿ ಪ್ಯಾರಲಲ್, ಎಸ್ ಅನ್. ಸೊ ಇಟ್ ಈಸ್ ಅಪಿಯರ್ಸ್ ಟು ಬಿ ಪ್ಯಾರಲಲ್, ಬಟ್ ದ ಫೈನಲಿ ದ ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಅನ್ ಇನ್ಫಿನಿಟಿ. ಆದರೆ ಇಮೇಜ್ ಇನ್ಫಿನಿಟ್ ಡಿಸ್ಟೆನ್ಸ್ ಅಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಇಮೇಜ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ, ಇನ್ಫಿನಿಟಿನಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಯಾವಾಗ? ಆಬ್ಜೆಕ್ಟ್ ಅನ್ನ ಎಕ್ಸಾಕ್ಟ್ಲಿ
placed at focus. Focus ಅಂದ್ರೆ ಆಬ್ಜೆಕ್ಟ್ ಅನ್ನು ಇಟ್ಟಾಗ ಇಮೇಜ್ ಇನ್ಫಿನಿಟ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಫಾರ್ಮೇಷನ್ ಆಗುತ್ತೆ, ಇನ್ಫಿನಿಟಿ ನಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಅಂಡ್ ಇಟ್ ಈಸ್ ರಿಯಲ್, ರಿಯಲ್ ಅಂಡ್ ಇನ್ವರ್ಟೆಡ್, ರಿಯಲ್ ಮತ್ತೆ ಇನ್ವರ್ಟೆಡ್ ಆಗಿರುತ್ತೆ. ಅಂಡ್ ಸೈಜ್, ಸೈಜ್ ತುಂಬಾ ಜಾಸ್ತಿ ಇರುತ್ತೆ. ಸೊ ವಿ ಕ್ಯಾನ್ ಸೇ ಹೈಲಿ ಎನ್ಲಾರ್ಜ್ಡ್ ಆರ್ ಹೈಲಿ ಹೈಲಿ ಎನ್ಲಾರ್ಜ್ಡ್ ಎನ್ಲಾರ್ಜ್ಡ್ ಇಮೇಜ್ ಫಾರ್ಮೇಷನ್, ಇಮೇಜ್ ಫಾರ್ಮೇಷನ್ ಆಗುತ್ತೆ. ಹೈಲಿ ಎನ್ಲಾರ್ಜ್ಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ ಯಾವಾಗ ಆಬ್ಜೆಕ್ಟ್ ಅನ್ನ ಫೋಕಸ್ ಹತ್ರ ಇಟ್ಟಾಗ ನಮಗೆ. ಸೊ ಹೈಲಿ ಎನ್ಲಾರ್ಜ್ಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಅಥವಾ ಎನ್ಲಾರ್ಜ್ಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಇನ್ಫಿನಿಟಿನಲ್ಲಿ ಫಾರ್ಮೇಷನ್ ಆಗುತ್ತೆ, ಅದು ರಿಯಲ್ ಮತ್ತೆ ಇನ್ವರ್ಟೆಡ್ ಆಗಿರುತ್ತೆ. ಸೊ ಲಾಸ್ಟ್ ಕೇಸ್, ಲಾಸ್ಟ್ ಕೇಸ್ ಯಾವುದು, ಕಾನ್ಕೇವ್ ಮಿರರ್ ಅಲ್ಲಿ ಆಬ್ಜೆಕ್ಟ್ ಅನ್ನ ಎಕ್ಸಾಕ್ಟ್ಲಿ ಇಯರ್ ವಿ ಆರ್ ಪ್ಲೇಸ್ಡ್ ಇನ್ ದ ಫೋಕಸ್ ಇನ್ ದ ಪ್ರಿವಿಯಸ್ ಕೇಸ್, ಬಟ್ ಯು ಇನ್ ದಿಸ್ ಕೇಸ್ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಅನ್ ಆಬ್ಜೆಕ್ಟ್ ಇನ್ ಬಿಟ್ವೀನ್ ದ ಪೋಲ್ ಅಂಡ್ ಫೋಕಸ್, ಪೋಲ್ ಮತ್ತೆ ಫೋಕಸ್ ಮತ್ತೆ ಆಬ್ಜೆಕ್ಟ್ ಅನ್ನು ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ. ದಟ್ ಈಸ್ ಅ ಸಿಕ್ಸ್ತ್ ಕೇಸ್, ಆಬ್ಜೆಕ್ಟ್ ಪ್ಲೇಸ್ ಬಿಟ್ವೀನ್ ಪೋಲ್ ಅಂಡ್ ಫೋಕಸ್, ಪಿ ಮತ್ತೆ ಎಫ್, ಪೋಲ್ ಮತ್ತೆ ಫೋಕಸ್ ಮತ್ತೆ ಆಬ್ಜೆಕ್ಟ್ ಅನ್ನು ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ. ಅಗೇನ್ ಟೇಕ್ ದ ಕಾನ್ಕೇವ್ ಮಿರರ್, ಇಟ್ ಇಸ್ ಅ ಕಾನ್ಕೇವ್ ಮಿರರ್ ಅಂಡ್ ಇಟ್ ಇಸ್ ಅ ಪೋಲ್ ಅಂಡ್ ಟೇಕ್ ದ ರೇ ವಿಚ್ ಇಸ್ ಪಾಸ್ ದ ಪೋಲ್ ಅಂಡ್ ಸೆಂಟರ್ ಆಫ್ ಕರ್ವೇಚರ್ ದಟ್ ವಿ ಟೇಕನ್ ಇಸ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂಡ್ ಎಕ್ಸಾಕ್ಟ್ಲಿ ಮಿಡಲ್ ಫೋಕಸ್. ಓಕೆ, ಈಗ ನಾವು ಆಬ್ಜೆಕ್ಟ್ ಅನ್ನು ಫೋಕಸ್ ಮತ್ತೆ ಪೋಲ್ ಅಥವಾ ಪೋಲ್ ಮತ್ತೆ ಫೋಕಸ್ ಮತ್ತೆ ಆಬ್ಜೆಕ್ಟ್ ಅನ್ನು ಇಡಬೇಕು ಇಲ್ಲಿ ಇಟ್ಟಿನ್ ಇನ್ ಬಿಟ್ವೀನ್ ದ ಪೋಲ್ ಅಂಡ್ ಫೋಕಸ್. ಅಗೇನ್ ಟೇಕ್ ದ ರೇ ವಿಚ್ ಈಸ್ ಇನ್ಸಿಡೆಂಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ಇಟ್ ಪಾಸ್ ದ ವಾಟ್ ಫೋಕಸ್, ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಆಯ್ತು ಅಂದ್ರೆ ಫೋಕಸ್ ಮುಖಾಂತರ ಪಾಸ್ ಆಗುತ್ತೆ ಯಾವುದು ರಿಫ್ಲೆಕ್ಟೆಡ್. ಅಬ್ಸರ್ವ್ ಕೇರ್ಫುಲಿ, ಅಗೇನ್ ಟೇಕ್ ದ ರೇ ವಿಚ್ ಈಸ್ ಎಕ್ಸಾಕ್ಟ್ಲಿ ಇನ್ಸಿಡೆಂಟ್ ಇಟ್ ದ ಪೋಲ್, ಪೋಲ್ ಹತ್ರ ಒಂದು ರೇ ಇನ್ಸಿಡೆಂಟ್ ಆಯ್ತು, ಇದು ಲಾಸ್ ಆಫ್ ರಿಫ್ಲೆಕ್ಷನ್ ನ ಸ್ಯಾಟಿಸ್ಫೈ ಮಾಡಿತು, ದಿಸ್ ಇಸ್ ಅ ರಿಫ್ಲೆಕ್ಟೆಡ್. ಸೊ ಯು ಬೈ ಸೀಯಿಂಗ್ ದೀಸ್ ಟು ರೇಸ್, ಇವೆರಡರೇನು ನೋಡಿದ್ರೆ ಅವೆರಡರೇನು ಮೀಟ್ ಆಗಲ್ಲ ಆದರೆ ದೂರ ಹೋಗ್ತಾ ಇದೆ ಅನ್ನೋ ಥರ ಕಾಣಿಸುತ್ತೆ. ಸೊ ಮೀನ್ಸ್ ಅಪಿಯರ್ಸ್ ಟು ಬಿ ಡೈವರ್ಜನ್, ಎರಡು ದೂರ ಹೋಗ್ತಾ ಇರೋ ಥರ ಕಾಣಿಸುತ್ತೆ. ಆದರೆ ಈ ಡೈವರ್ಜೆಂಟ್ ರೇಸ್ನ ನಾವು ಏನಾದರೂ ನೋಡಿದರೆ, ಇಫ್ ಯು ಕ್ಯಾನ್ ಸಿ ದೀಸ್ ಎ ಡೈವರ್ಜೆಂಟ್ ರೇಸ್, ಸೊ ಅವು ಯಾವುದೋ ಒಂದು ಪಾಯಿಂಟ್ ಇದ್ದ ಬಂದಿರೋ ಥರ ನಮಗೆ ಕಾಣಿಸುತ್ತೆ. ದ ಡೈವರ್ಜೆಂಟ್ ರೇಸ್ ಆರ್ ದ ರಿಫ್ಲೆಕ್ಟೆಡ್ ರೇಸ್ ಆರ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಎ ಸರ್ಟನ್ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್ ಇದ್ದ ರೇಸ್ ಬಂದಿರೋ ಥರ ಕಾಣಿಸುತ್ತೆ. ಸೊ ದಟ್ ಈಸ್ ದ ಪೊಸಿಷನ್ ಆಫ್ ದ ಇಮೇಜ್ ಫಾರ್ಮಡ್ ಬೈ ದ ಕಾನ್ಕೇವ್ ಮಿರರ್ ಬೈ ಪ್ಲೇಸಿಂಗ್ ಅನ್ ಆಬ್ಜೆಕ್ಟ್ ಇನ್ ಬಿಟ್ವೀನ್ ಪಿ ಅಂಡ್ ಎಫ್, ಪಿ ಮತ್ತೆ ಎಫ್ ಮಧ್ಯೆ ಆಬ್ಜೆಕ್ಟ್ ಅನ್ನು ಇಟ್ಟಾಗ ನಮಗೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಆನ್ ದ ಅದರ್ ಸೈಡ್ ಆಫ್ ದ ವಾಟ್ ಮಿರರ್, ಇಲ್ಲಿ ಈ ಕಡೆ ಇಮೇಜ್ ಫಾರ್ಮೇಷನ್ ಆಗಲ್ಲ, ಯಾವುದೋ ಅದರ್ ಸೈಡ್ ಆಫ್ ದ ಇಮೇಜ್ ಅದರ್ ಸೈಡ್ ಆಫ್ ದ ಮಿರರ್ ದ ಇಮೇಜ್ ಇಸ್ ಫಾರ್ಮ್ಡ್, ಆ ಕಡೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಈಗ ಎಲ್ಲಾ ಕೇಸ್ ಸಹಿತ ಪ್ರಿನ್ಸಿಪಲ್ ಆಕ್ಸಿಸ್ ಡೌನ್ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಯ್ತು ಅಂದ್ರೆ ಇನ್ವರ್ಟೆಡ್ ಅಂತ ಹೇಳಿದ್ವಿ, ಆದ್ರೆ ಇಲ್ಲಿ ನೋಡಿ ಇಲ್ಲಿ ಆಬ್ಜೆಕ್ಟ್ ಅನ್ನ ಈ ತರ ಇಟ್ಟಿದ್ವಿ, ಆದ್ರೆ ಇಮೇಜ್ ಸಹಿತ ಇದೇ ತರ ಫಾರ್ಮೇಷನ್ ಆಗಿದೆ. ಸೊ ಅದಕ್ಕೆ ಫಸ್ಟ್ ಇಮೇಜ್ ಎಲ್ ಫಾರ್ಮೇಷನ್ ಆಗಿದೆ, ಇಮೇಜ್ ಇಮೇಜ್ ಫಾರ್ಮ್ಡ್ ಆನ್ ದ ಅದರ್ ಸೈಡ್ ಆಫ್ ದ ಅದರ್ ಸೈಡ್ ಆಫ್ ದ ವಾಟ್ ಮಿರರ್, ಅದರ್ ಸೈಡ್ ಆಫ್ ದ ಮಿರರ್ ಇಮೇಜ್ ಅದರ್ ಸೈಡ್ ಆಫ್ ದ ಮಿರರ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಇಲ್ಲಿ ಇಮೇಜ್ ರಿಯಲ್ ಇನ್ವರ್ಟೆಡ್ ಅಂತ ಹೇಳಿದ್ವಿ ಎಲ್ಲ ಪ್ರಿವಿಯಸ್ ಕೇಸಲ್ಲಿ, ಯಾಕೆ ದ ರಿಫ್ಲೆಕ್ಟೆಡ್ ರೇಸ್ ಆರ್ ಎಕ್ಸಾಕ್ಟ್ಲಿ ಮೀಟೆಡ್, ರಿಫ್ಲೆಕ್ಟೆಡ್ ರೇಸ್ ಎಕ್ಸಾಕ್ಟ್ ಆಗಿ ಮೀಟ್ ಆಗಿತ್ತು, ಆದ್ರೆ ಇಲ್ಲಿ ರಿಫ್ಲೆಕ್ಟೆಡ್ ರೇಸ್ ಏನಾಗಿದೆ, ಸೊ ದೋಸ್ ಆರ್ ನಾಟ್ ಮೀಟ್ ಎನಿವೇರ್, ದೀಸ್ ಆರ್ ನಾಟ್ ಮೀಟ್ ಎನಿವೇರ್, ಈ ರಿಫ್ಲೆಕ್ಟೆಡ್ ರೇಸ್ ಇಲ್ಲಿ ಮೀಟ್ ಆಗ್ತಿಲ್ಲ, ಆದ್ರೆ ಅಪಿಯರ್ಸ್ ಟು ಬಿ ವಾಟ್ ಕಮ್ಮಿಂಗ್ ಫ್ರಮ್ ಎ ಸರ್ಟೇನ್ ಪಾಯಿಂಟ್ ಆರ್ ಅಪಿಯರ್ಸ್ ಟು ಬಿ ಮೀಟ್ ಅಟ್ ಎ ಸರ್ಟೇನ್ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಯಿತು. ಸೊ
Ali appears to be meter, appears to be coming miss. So that is what virtual point. Very exact ali ladra ali ida bandira tara kanisutte virtual anta karithivi. Virtual and erect image or upright image. Andre ili object ni itritto image ade tara formation andre adana erect athwa upright image anta karithivi. So we can write virtual and erect or upright antanu bariyabodu. Upright image formed. Okay, ili virtual andre exact age reflected rays meet agila adakke virtual point image information avutado virtual image. Matte erect athwa upright andre ee tara object ni itre image saitha ade tara ebbodha principal axis formation andre adanna erect athwa upright image anta karithive. So next size compared to see size of the object enide enlarge agide. So enlarged image, enlarged image formed. So these are the cases in which if you can place an object in between at any different positions in front of the concave mirror, the image is formed at the different positions and size of the image is also varied and the whatever the characteristics of the image is there, that is also varied. So these are the six cases in which the image is formed in front of the concave mirror by placing the object at different positions. The concave mirror idea adhe rite convex mirror. So in case of a convex mirror, so it is not there in your textbook, so that's why I will put as note. Convex mirror image formed by convex mirror. So convex mirror munde object anna ittaga image illi formation aagutte anta. So erad case ide here. In case of the concave mirror 6 case anna nodidu, adare in case of the concave mirror ನಾವು 6 ಕೇಸ್ ಅನ್ನು ನೋಡಿದ್ವಿ. ಆದರೆ ಇನ್ ಕೇಸ್ ಆಫ್ ದ ಕಾನ್ವೆಕ್ಸ್ ಮಿರರ್ ಓನ್ಲಿ 2 ಕೇಸಸ್. ಕೇಸ್ 1 ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ, ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ, ಆಬ್ಜೆಕ್ಟ್ ಅನ್ನು ಇನ್ಫಿನಿಟಿನಲ್ಲಿ ಇಟ್ಟಾಗ ಇಮೇಜ್ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಕಾನ್ವೆಕ್ಸ್ ಮಿರರ್ ಅಂದ್ರೆ ಏನು? ಇನ್ನರ್ ಸರ್ಫೇಸ್ ಸಿಲ್ವರ್ಡ್, ಔಟರ್ ಸರ್ಫೇಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಔಟರ್ ಸರ್ಫೇಸ್ ರಿಫ್ಲೆಕ್ಟಿಂಗ್, ಇನ್ನರ್ ಸರ್ಫೇಸ್ ಸಿಲ್ವರ್ಡ್. ಇದು ಪೋಲ್. The ray which is passed through the water, pole and center of curvature that we could taken as the principal axis, exactly middle in the focus. Convex mirror will focus on other side irutte anta nodidhi. Okay, iga object na ellide infinite distance alli ide idu object. Okay, infinite distance andre rays bartha ide object idda. Now illi ರೇಸ್ ಟು ಬಿ ಕನ್ಸಿಡರ್ಡ್ ಫಾರ್ ಇಮೇಜ್ ಫಾರ್ಮೇಶನ್ ಅಂತ ನಾಲ್ಕು ರೇನ ನೋಡಿದ್ವಿ. ಅದರಲ್ಲಿ ಯಾವುದಾದ್ರೂ ಎರಡು ರೇನ ತೋರಿಸ್ತೀವಿ, ಆದರೆ ಅದರಿಂದ ಆಬ್ಜೆಕ್ಟ್ ಇದೆ ಇನ್ಫೈನೈಟ್ ರೇಸ್ ಬರ್ತಾ ಇರುತ್ತೆ, ರಿಮೆಂಬರ್. ಸೊ ಈಗ ಜಸ್ಟ್ ಟೇಕ್ ದ ರೇಸ್ ಟು ರೇಸ್, ದಿಸ್ ಇಸ್ ಅ ರೇ ಇನ್ಸಿಡೆಂಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಆದರೆ ಕಾನ್ವೆಕ್ಸ್ ಮಿರರಲ್ಲಿ ಏನಾಗುತ್ತೆ? ರಿಫ್ಲೆಕ್ಟ್ ಆಗುತ್ತೆ. ಆದರೆ ರಿಫ್ಲೆಕ್ಟೆಡ್ ರೇ ನಮಗೆ ಫೋಕಸ್ ಇದ್ದ ಬಂದಿರೋ ಕಾಣಿಸುತ್ತೆ. ನಮ್ಗೆ ನೋಡಿದ್ವಿ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಆದರೆ ರಿಫ್ಲೆಕ್ಟರ್ ಫೋಕಸ್ ಇಂದ ಬಂದಿರತ್ತರ ಕಾಣಿಸುತ್ತೆ ಅಂತ. ಸೊ ಇನ್ ದ ಸೇಮ್ ಟೇಕ್ ದ ಅನದರ್ ರೇ ಈಸ್ ಇನ್ಸಿಡೆಂಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ಇಟ್ ಈಸ್ ರಿಫ್ಲೆಕ್ಟೆಡ್, ಬಟ್ ದ ರೇ ಈಸ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದ ಫೋಕಸ್. ನಾವು ಈ ರೇಸ್ ಎಲ್ಲಿಂದ ಬಂದಿರತ್ತರ ಕಾಣಿಸುತ್ತೆ? ಫೋಕಸ್ ಇಂದ ಬಂದಿರತ್ತರ ಕಾಣಿಸುತ್ತೆ. ನಾವು ದ ಇಮೇಜ್ ಫಾರ್ಮ್ಡ್ ಅಟ್ ಫೋಕಸ್ ಎಫ್, ಫೋಕಸ್ ಹತ್ರ ಇಮೇಜ್ ಫಾರ್ಮೇಶನ್ ಆಯಿತು. ನೆಕ್ಸ್ಟ್ ಇಯರ್ ವಾಟ್ ಆರ್ ದ ಇಮೇಜ್ ಈಸ್ ಫಾರ್ಮ್ಡ್, ದಟ್ ಈಸ್ ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್. ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್, ವರ್ಚುವಲ್ ಮತ್ತು ಎರೆಕ್ಟ್ ಇಮೇಜ್. ಯಾಕೆಂದರೆ ಎಕ್ಸಾಕ್ಟ್ ಆಗಿ ಮೀಟ್ ಆಗಿಲ್ಲ ರೇಸ್. ಇಫ್ ದ ರೇಸ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಮೀಟ್ ಇಟ್ ಮೀನ್ಸ್ ದಟ್ ಈಸ್ ಅ ವರ್ಚುವಲ್ ಇಮೇಜ್. ಅಗೇನ್ ದ ವಾಟ್ ಆರ್ ದ ಇಮೇಜ್ ಈಸ್ ಫಾರ್ಮ್ ಈಸ್ ಫಾರ್ಮ್ಡ್ ಅನ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇಟ್ ಇಸ್ ಅ ಎರೆಕ್ಟ್ ಆರ್ ಅಪ್ರೈಟ್, ಎರೆಕ್ಟ್ ಆರ್ ಅಪ್ರೈಟ್ ಇಮೇಜ್ ಅಂತ ಹೇಳ್ತೀವಿ. ಮತ್ತು ಸೈಜ್, ದ ಪಾಯಿಂಟ್ ಸೈಜ್ ಇಮೇಜ್, ಪಾಯಿಂಟ್
sayısıdır. Image formation ayıttı. So, idu case 1. İka case 2 nın odan. Case 2. So, nam 2 cases sustent evde. Yatırandı convex mirror. Case 1 nın object nın ilittaga infinity nın ittaga. Object is placed at infinity. Image is exactly formed at focus. Okay. İka object. Object in between infinity and pole andre object anna infinite distance matte pole avaruttu matte elladru idi. You can place an object in between the pole and infinity. Anyway, the image is always forms in between the pole and focus. Andre object anna infinite distance matte pole avaruttu matte elladru ittru saitha yavralli convex mirror alli namge image ell formation avutte andre pole matte focus maddene image formation avutte adu virtual matte erect image agirutte matte diminished image agirutte andre object size ginta image size kammi irutte. You can see diagrammatically adu yavatara anta diagram alli nodalu. So this is what a mirror. So inner surface is silvered, outer surface is a reflecting surface. Now take the ray which is passed through the water. This pole and center of curvature. This is a focus. Okay. Iga ray. Yeah, infinite distance. Ellidaru object ana elladru. You can place anywhere. In between the infinity and what? Pole. Adarita ondu ray na thodana parallel ge incident aitu. Parallel incident adre enagutte? It is reflected back. But it is appears to be coming from the water. Focus. Focus is the bandhra tara kaanisutte. So again take the ray which is exactly incident at the what? Pole. Pole atra exactly incident atra reflected ray is coming like this. But you can see this reflected ray is appears to be coming in this direction. E reflected ray enna nodidre ee kade idda bandhra tara kaanisutte andre ee rays enagide exactly illo meet agide. That is the position of the image. This is A, B, A prime, B prime. A, B is the object. A prime, B prime is the what? Image. So, itana image in the ether ultra to say that you can draw the image like this. Image formed in between the what? This pole and the focus. Here image is formed. Yavaga ether image in mirror anna itaga. Adha ultra itaga ether ikade image formation avutte. So, the image is always forms the what? Pole and focus. Pole matte focus madine image formation avutte. So we can write the image formed between the pole and focus. Image pole matte focus madhe formation aite. It is a virtual and erect image. Virtual or erect or upright antu helabodu. So virtual and erect or upright image is formed. And here size object kinta enagide kammi ide. So diminished image is formed. So in case of the what a convex mirror, by placing an object in between the pole and infinity, pole matte infinity matte illadru saitha neevu object na idi yavagu saitha image focus matte pole, focus matte pole matte image formation avutte adu size kammi irutte object kinta matte virtual matte erect image aagirutte. Only two cases in case of the convex mirror alli erade case. So this is the image formed by the what? Concave mirror and convex mirror by placing an object at different positions in front of the concave and convex mirrors.